ಮ್ಯಾಗ್ನಿಫಿಸೆಂಟ್ ಪ್ರಿನ್ಸ್ ಧ್ರುವಾಸರ್ಜ ಅವರು ಪೊಗರು ಚಿತ್ರ ಆದಮೇಲೆ ಯಾವುದೇ ಚಿತ್ರಗಳಲ್ಲೇ ಕಾಣಿಸ್ಕೊಂಡಿರಲಿಲ್ಲ. ಇದೀಗ ಮಾರ್ಟಿನ್ ಚಿತ್ರದಲ್ಲಿ ಬ್ಯುಸಿ ಆಗಿದ್ದರು. ಇದೀಗ ಕೆಡಿ ದಿ ಡೆಬಿಲ್ ಚಿತ್ರಕ್ಕೆ ಬ್ಯುಸಿ ಆಗಿದ್ದಾರೆ. ನಮ್ಮ ಜೋಗಿ ಪ್ರೇಮ್ ಅವರ ಡೈರೆಕ್ಷನ್ಲಿ ಬರ್ತಾ ಇರುವ ಈ ಚಿತ್ರಕ್ಕೆ 18 kgಗೂ ಅಧಿಕವಾದ ತೂಕವನ್ನು ಇಳಿಸಿಕೊಂಡಿದ್ದಾರೆ. ಕೆಡಿ ಟೀಸರ್ ಬಂದು ಒಂದು ದೊಡ್ಡ ಮಟ್ಟದ ಸೆನ್ಸೇಷನ್ನ ಮೂಡಿಸಿತ್ತು. ಇದೀಗ ನಮ್ಮ ಧ್ರುವ ಸರ್ಜನ್ ಅವರ ಮತ್ತೊಂದು ಸಿನಿಮಾವಾಗಿರುವ ಮಾರ್ಟಿನ್ ಚಿತ್ರದ ಟೀಸರ್ ಬಿಡುಗಡೆಗೆ ಎಲ್ಲರೂ ಸಜ್ಜಾಗಿದ್ದಾರೆ. ನಮ್ಮ ಧ್ರುವ ಸರ್ಜನ್ ಅವರ ಒಂದು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಫಿಲಮ್ ಆಗಿ ಬಿಡುಗಡೆ ಆಗ್ತಾ ಇರೋ ಮೊದಲ ಚಿತ್ರ ಆಗಿರುವ ಧ್ರುವ ಸರ್ಜನ್ ಅವರ ಮಾರ್ಟಿನ್ ಚಿತ್ರ ಒಂದು ದೊಡ್ಡ ಮಟ್ಟದ ಸೆನ್ಸೇಷನ್ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಕಳೆದ ಬಾರಿ ಬಂದಂತಹ ಒಂದು ಮಾನ್ಸ್ಟರ್ ಪೋಸ್ಟರ್ ಒಂದು ದೊಡ್ಡ ಮಟ್ಟದ ಸೆನ್ಸೇಷನ್ನ ಮೂಡಿಸಿತ್ತು. ಹಾಗೆ ಎಲ್ಲ ಥರದ ಎಕ್ಸ್ಪೆಕ್ಟೇಷನ್ನು ಈ ಚಿತ್ರಕ್ಕೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಅಂತಲೇ ಹೇಳ್ಬೋದು. ಹಾಗೆ ಈ ಚಿತ್ರವು ಇದೇ ವರ್ಷ ಬಿಡುಗಡೆ ಆಗಲು ಕನ್ಫರ್ಮ್ ಆಗಿದೆ. ಹಾಗೆ ಈ ಚಿತ್ರಕ್ಕೆ ನಮ್ಮ ಧ್ರುವ ಸರ್ಜನ್ ಅವರ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಒಂದು ಮಾಸ್ಟರ್ ರಾಕೆಟ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಮಾರ್ಟಿನ್ ಚಿತ್ರದ ಟೀಸರ್ ಯಾವಾಗ ಬರುತ್ತೆ ಅಂತ ವಾಟ್ಸಪ್ ಗ್ರೂಪ್ ಹಾಗೂ ಎಲ್ಲ ಗ್ರೂಪ್ಗಳಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಫೆಬ್ರವರಿ 20ಕ್ಕೆ ಮಾರ್ಟಿನ್ ಚಿತ್ರದ ಟೀಸರ್ ಬರ್ತಾ ಇದೆ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಹಾಗೆ ಇನ್ನೊಂದು ಪೋಸ್ಟರ್ ಕೂಡ ಒಂದು ಸೆನ್ಸೇಷನ್ ಮೂಡಿಸ್ತಾ ಇದೆ. ಕೆಡಿ ಚಿತ್ರದಲ್ಲೂ ಕೂಡ ಇದೇ ಥರದ ಒಂದು ಪೋಸ್ಟರ್ನ ಬಿಟ್ಟು ಅದಾದ ನಂತರ ಟೀಸರ್ನ ಬಿಡುಗಡೆ ಮಾಡಿದರು. ಇದೀಗ ಈ ಥರದ ಪೋಸ್ಟರ್ನ ಬಿಟ್ಟು ಮಾರ್ಟಿನ್ ಚಿತ್ರದ ಟೀಸರ್ ಬಿಡುಗಡೆ ಮಾಡ್ತಾರೆ ಅಂತ ಭಾಳಷ್ಟು ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಹಾಗೆ ಎ.ಪಿ. ಅರ್ಜುನ್ ಅವರ ಡೈರೆಕ್ಷನ್ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗ್ತಾರೋ ಈ ಚಿತ್ರಕ್ಕೆ ಒಂದು ದೊಡ್ಡ ಮಟ್ಟದ ಹೈಪ್ ಅಂತೂ ಕ್ರಿಯೇಟ್ ಮಾಡಿರೋದಂತೂ ಗ್ಯಾರಂಟಿ. ಒಂದು ಪೋಸ್ಟರಿಂದಲೇ ಭಾಳಷ್ಟು ಮನ ಸೆಳೆದಂತಹ ಧ್ರುವ ಸರ್ಜನ್ ಅವರ ಮಾರ್ಟಿನ್ ಚಿತ್ರವು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಚಿತ್ರದ ಟೀಸರ್ ಅಂದರೆ ಫೆಬ್ರವರಿ 24ಕ್ಕೆ ರಿಲೀಸ್ ಮಾಡ್ತೀನಿ ಅಂತ ಭಾಳಷ್ಟು ಅಭಿಮಾನಿಗಳು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದಾರೆ ಈ ಚಿತ್ರದ ಟೀಸರ್ನ ನೋಡಲು. ನಿಮ್ಮ ಒಪಿನಿಯನ್ ಈ ಕೂಡಲೇ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರೆ ಹೇಳಿದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ಸಿನಿಮಾ ಸುದ್ದಿಗಳನ್ನು ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.